ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ ಸೊ ಎನ್ ಟಿ ಎದವರು ಈಗ ತಾನೇ ಒಂದು ನೋಟಿಫಿಕೇಶನ್ ರೀಸ್ ಮಾಡಿದ್ದಾರೆ ಇನ್ ದ ಅಂಡರ್ ದ ಸಬ್ಜೆಕ್ಟ್ ಅರ್ಜೆಂಟ್ ಅಟೆನ್ಷನ್ ಟು ದ ಕ್ಯಾಂಡಿಡೇಟ್ಸ್ ಆಫ್ ನೀಟ್ ಯು ಜಿ ಟು ತೌಸಂಡ್ ಟ್ವೆಂಟಿ ಒನ್ ಹೇಳಿ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದನೇ ತಾರೀಕು ನಿಮ್ಮ ರಿಸಲ್ಟು ಅನೌನ್ಸ್ ಆಗಿತ್ತು ನವೆಂಬರ್ ಒಂದಕ್ಕೆ ಸೊ ಅದಾದ ಮೇಲೆ ಆಲ್ ಇಂಡಿಯಾ ಮೆರಿಟ್ ಲೀಸ್ಟನ್ನು ಪರ್ಸಂಟೈಲ್ ಬೇಸಿಸ್ ಮೇಲೆ ರಿಲೀಸ್ ಮಾಡಿದರು ಸೊ ಈಗ ಈ ಒಂದು ನೋಟಿಫಿಕೇಷನಲ್ಲಿ ಇರುವಂತಹ ಒಂದು ಮುಖ್ಯಾಂಶ ಅಂತಂದರೆ ಅಥವಾ ಇದರ ಒಂದು ಸಾರಾಂಶ ಏನು ಅಂತಂದರೆ ಇವರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎನ್ ಟಿ ಎಸ್ ಟು ಕಂಡಕ್ಟ್ ದ ಎಕ್ಸಾಮಿನೇಷನ್ ಆ್ಯಂಡ್ ಡಿಕ್ಲೇರ್ ದ ರಿಸಲ್ಟ್ ಬೇಸ್ಡ್ ಆನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಪ್ರೊವೈಡೆಡ್ ಬೈ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂದರೆ ಎನ್ ಎಮ್ ಸಿ ದವರು ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ಕೊಟ್ಟಿದ್ರು ಆ ಒಂದು ಬೇಸಿಸ್ ಮೇಲೆ ನಾವು ಎಕ್ಸಾಮನ್ನು ಕಂಡಕ್ಟ್ ಮಾಡಿದೀವಿ ಸೊ ಕ್ಯಾಂಡಿಡೇಟ್ಸ್ ಹ್ಯಾವ್ ಸಬ್ಮಿಟೆಡ್ ದೇರ್ ಕ್ಯಾಟಗರಿ ಈಗ ನೀವು ಈ ಒಂದು ಸೆಂಟ್ರಲ್ ಒ ಬಿ ಸಿ ಲೀಸ್ಟ್ ಪ್ರಕಾರ ಸಿ ಜನ್ರಲ್ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ ಬಟ್ ಸೆಂಟ್ರಲ್ ಒ ಸಿ ಲೀಸ್ಟ್ ಪ್ರಕಾರ ಸೊ ಸೆಂಟ್ರಲ್ಲಿಗೆ ಸಂಬಂಧಪಟ್ಟಾಗೆ ನಿಮ್ಮ ಒಂದು ಕಾಸ್ಟನ್ನು ನೀವು ಐಡೆಂಟಿಫೈ ಮಾಡಿ ಸೊ ನ್ಯಾಷ್ನಲ್ ಕ್ಯಾಟಗರಿ ಲೀಸ್ಟನ್ನು ಪ್ರೊವೈಡ್ ಮಾಡಿಕೊಂಡು ಅಂದರೆ ನ್ಯಾಷನಲ್ ಕ್ರ ಕ್ಯಾಟಗರಿ ಲೀಸ್ಟನ್ನು ಯೂಸ್ ಮಾಡಿಕೊಂಡು ಬೇಸ್ಡ್ ಆನ್ ದ ಸೇಮ್ ಸೊ ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ಅದನ್ನು ಫಿಲ್ ಮಾಡಿದಾಗ ಬೇಸ್ಡ್ ಆನ್ ದ ಸೇಮ್ ದ ಎನ್ ಟಿ ಎ ಹ್ಯಾವ್ ಡಿಕ್ಲೇರ್ಡ್ ದ ರಿಸಲ್ಟ್ ಹೌದಾ ರಿಸಲ್ಟ್ ಡಿಕ್ಲೇರ್ ಮಾಡ್ತು ಈಗೇನಾಗ್ತದೆ ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಅಂತ ಬಂದಾಗ ನಿಮ್ಮ ಒಂದು ಕಾಸ್ಟ್ ಅಲ್ಲಿ ಏನು ಮೆನ್ಷನ್ ಮಾಡಿದ್ರಿ ಓ ಬಿ ಸಿ ಅಂತ ಇದ್ರೆ ಓ ಬಿ ಸಿ ಎಸ್ ಸಿ ಅಂತ ಇದ್ರೆ ಎಸ್ ಸಿ ಎಸ್ ಟಿ ಅಂತ ಇದ್ದರೆ ಎಸ್ ಸಿ ಎಸ್ ಟಿ ಆ ಒಂದು ಬೇಸಿಸ್ ಮೇಲೆ ನಿಮ್ಮ ಒಂದು ಸೀಟ್ ಅಲಾಟ್ಮೆಂಟ್ ನಡೀತದೆ ಅಂದರೆ ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಏನು ನಡೀತದೆ ಈಗ ಯಾವುದೇ ಏಮ್ಸ್ ಏಮ್ಸಿಂದ ಇರ್ಬೋದು ಅದು ನಿಮ್ಮ ಒಂದು ಕೆಟಗರಿ ವೈಸ್ ಆಗ್ತದೆ ಸೊ ಅದ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ ಒ ಬಿ ಸಿ ಕೆಟಗರಿ ಸೊ ಒಂದಷ್ಟು ರಿಸರ್ವೇಷನ್ ಕೊಡಬೇಕು ಅಂತ ಬಂದಾಗ ಈ ವರ್ಷ ಒಂದಷ್ಟು ಕೇಸ್ಗಳು ಕೋರ್ಟಲ್ಲಿ ಇನ್ನೂ ಕೂಡ ನಡೀತಾ ಇದೆ ಸೊ ಅದ್ರ ಬಗ್ಗೆ ಇವರು ಹೇಳ್ತಾ ಇಲ್ಲ ಬಟ್ ಏನು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಎನ್ ಟಿ ಎ ಪ್ರೊವೈಡೆಡ್ ಆಲ್ ಇಂಡಿಯಾ ರ್ಯಾಂಕ್ ಟು ದ ಕ್ಯಾಂಡಿಡೇಟ್ಸ್ ಆ್ಯಂಡ್ ದ ಅಡ್ಮಿಟಿಂಗ್ ಅಥಾರಿಟೀಸ್ ವಿಲ್ ಡ್ರಾ ದ ಮೆರಿಟ್ ಲಿಸ್ಟ್ ಬೇಸ್ಡ್ ಆನ್ ಆಲ್ ಇಂಡಿಯಾ ರ್ಯಾಂಕ್ ಫಾರ್ ದ ಸೀಟ್ಸ್ ಆಫ್ ಎಂ ಬಿ ಬಿ ಎಸ್ ಬಿ ಡಿ ಎಸ್ ಫಾಲಿಂಗ್ ಅಂಡರ್ ದೇರ್ ಜುರಿಸನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಕರ್ನಾಟಕಕ್ಕೆ ಏನು ಮಾಡ್ತಾರವರು ಕೆ ಇ ಎದವರಿಗೆ ಸೊ ಕರ್ನಾಟಕ ಗೌರ್ಮೆಂಟ್ದವರಿಗೆ ಎನ್ ಟಿ ಎದವರು ಆಲ್ ಇಂಡಿಯಾ ರ್ಯಾಂಕನ್ನು ಪ್ರೊವೈಡ್ ಮಾಡ್ತಾರೆ ಸೊ ಕರ್ನಾಟಕದವರ ರೆಸ್ಪಾನ್ಸಿಬಿಲಿಟಿ ಏನು ಫಿಫ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಕೋಟಾವನ್ನು ಕನ್ಸಿಡರ್ ಮಾಡಬೇಕಾದ್ರೆ ಸೊ ಆ ಒಂದು ರ್ಯಾಂಕ್ ಆಧಾರದ ಮೇಲೆ ಆ ಒಂದು ರ್ಯಾಂಕ್ ಆಧಾರದ ಮೇಲೆ ಮತ್ತು ಕರ್ನಾಟಕದಿಂದ ಎಷ್ಟು ಜನ ವಿದ್ಯಾರ್ಥಿಗಳು ಎಕ್ಸಾಮನ್ನು ಅಟೆಂಡ್ ಮಾಡಿದ್ದಾರೆ ಅಂತದ್ರ ಮೇಲೆ ಎದವರು ಒಂದು ರ್ಯಾಂಕ್ ಲೀಸ್ಟನ್ನು ಅನೌನ್ಸ್ ಮಾಡಿಕೊಂಡು ಮಾಡಬೇಕಂದ್ರೆ ಮಾಡ್ಕೋಬೇಕಿಲ್ಲ ಇಲ್ಲ ಸೊ ಮಾಡಿಕೊಂಡು ಆ ಪ್ರಕಾರ ಕೌನ್ಸಿಲಿಂಗನ್ನು ಮಾಡ್ಬೋದು ಆ್ಯಂಡ್ ಈಗೇನಾಗ್ತದೆ ಒಂದಷ್ಟು ಕೆಟಗರಿ ಏನಿದೆ ಸೆಂಟ್ರಲ್ ಒ ಬಿ ಸಿಯಲ್ಲಿ ಬಿ ಸಿ ಅಂಡರ್ ಬರ್ತದೆ ಬಟ್ ನೀವು ಇಲ್ಲಿ ಬಂದಾಗ ನಿಮ್ಮದು ತ್ರೀ ಎ ತ್ರೀ ಬಿ ಟು ಎ ಟು ಬಿ ಇಂತಹ ಒಂದಷ್ಟು ಕೆಟಗರಿಗಳು ಬರ್ತದೆ ಹೌದಾ ಸೊ ಅಂತಹ ಕೇಸಲ್ಲಿ ನೀವು ಸೆಂಟರಲ್ಲಿ ನೀವು ಕ್ಯಾಟಗರಿಯನ್ನು ಹಾಕಬೇಕಾದ್ರೆ ನೀವು ಒ ಬಿ ಸಿ ಅಂತ ನಿಮಗೇನು ಮಿಸ್ಟೇಕ್ ಆಗಿ ತ್ರೀ ಬಿ ಅಂತ ಹಾಕಿಬಿಟ್ಟಿರ್ತೀರಿ ಅಂದರೆ ಒ ಬಿ ಸಿ ಅಂತ ಹಾಕಿಬಿಟ್ಟಿರ್ತೀರಿ ಸೊ ಬಟ್ ನಿಮ್ಮದು ಜನ್ರಲ್ ಮೆರಿಟ್ ಇರ್ಬೋದು ಅಥವಾ ನಿಮ್ಮದು ಟು ಎ ಜಿ ಇರ್ಬೋದು ಸೊ ಏನಾಗ್ತದೆ ಸ್ಟೇಟಿಗೆ ಬಂದಾಗ ನೀವು ಸೆಂಟ್ರಲ್ ಒ ಬಿ ಸಿ ಅನ್ನು ಅವರು ಕನ್ಸಿಡರ್ ಮಾಡೋದಿಲ್ಲ ಅಂದರೆ ನೀವು ಸೆಂಟ್ರಲ್ದಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ನೀವು ಯಾವುದೇ ಕೆಟಗರಿಯನ್ನು ಹಾಕಿರಲಿ ನಿಮಗೆ ಅಲ್ಲಿ ಏನು ಇಂಪಾರ್ಟೆಂಟ್ ಆಗ್ತದೆ ಆಲ್ ಇಂಡಿಯಾ ರ್ಯಾಂಕ್ ಬಂದಿದೆಯಾ ಇಲ್ವಾ ಆಲ್ ಇಂಡಿಯಾ ರ್ಯಾಂಕ್ ಅಲಾಟ್ ಆಗಿದೆ ಅಂತಂದರೆ ಡೈರೆಕ್ಟಾಗಿ ಆಲ್ ಇಂಡಿಯಾ ರ್ಯಾಂಕನ್ನು ಸ್ಟೇಟ್ ಅಥಾರಿಟೀಸ್ಗಳು ತೊಗೊಳ್ತದೆ ತೊಗೊಂಡು ಸ್ಟೇಟಲ್ಲಿ ನಿಮ್ಮ ಒಂದು ಕ್ಯಾಟಗರಿ ಯಾವುದು ಬರ್ತದೆ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಈಗ ಕೆ ಇ ಅಂತ ಬಂದಾಗ ನೀವು ಕೆ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾಗ್ತದೆ ಸೊ ಅಂದರೆ ನೀಟ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾಗ್ತದೆ ಕೆ ಎ ಅಂಡರ್ ಸಪ್ರೇಟಾಗಿ ನೀವು ಕೆ ಸಿ ಇ ಟಿಯನ್ನು ಬರೆದ್ರೆ ಇಲ್ಲಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಕೆ ಸಿ ಇ ಟಿಯನ್ನು ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿಲ್ಲ ಅಥವಾ ಬರೋದಿಲ್ಲ ಅಂತಂದರೆ ನೀವು ಇಲ್ಲಿ ಸಪ್ರೇಟಾಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾಗ್ತದೆ ಅದಕ್ಕೊಂದಷ್ಟು ಫೀಸನ್ನು ನೀವು ಪೇ ಮಾಡಬೇಕಾಗ್ತದೆ ಹೌದಾ ಹಾಗೆ ಮಾಡಬೇಕಾದ್ರೆ ಅಥವಾ ಆಲ್ರೆಡಿ ಕೆ ಸಿ ಇ ಟಿಯನ್ನು ಯಾರ್ಯಾರು ಬರೆದಿದ್ದಾರೆ ಸೊ ಅದರ ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಯಾವ ಕೆಟಗರಿಯನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಅದರ ಒಂದು ಆಧಾರದ ಮೇಲೆ ನಿಮ್ಮ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಕೂಡ ಮುಗಿದಿದೆ ಓನ್ಲಿ ಕೆ ಸಿ ಇ ಟಿ ಬರೆದೇ ಇರುವಂಥ ವಿದ್ಯಾರ್ಥಿಗಳು ನೀಟನ್ನಷ್ಟೇ ನಂಬಿಕೊಂಡು ನಂಬಿಕೊಂಡು ಕುಳಿತಿರುವಂಥ ವಿದ್ಯಾರ್ಥಿಗಳು ತಮ್ಮ ವೇಟಿಫ್ ನಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಅದು ಇನ್ನು ಮೇಲೆ ಆಗಬೇಕಾಗಿದೆ ಅದು ಆದಷ್ಟು ಬೇಗ ಆಗಲಿ ಅಂತ ನನ್ನದೊಂದು ಹಾರೈಕೆ ಈಗ ನಾನು ಹೇಳೋದು ಕೊರಟಿರೋದು ಅಲ್ಲಿ ನೀವು ಯಾವ ಕೆಟಗರಿಯನ್ನು ಮೆನ್ಷನ್ ಮಾಡಿ ಮೆನ್ಷನ್ ಮಾಡಿರ್ತೀರಿ ಆ ಒಂದು ಕೆಟಗರಿ ಆಧಾರದ ಮೇಲೆ ಸ್ಟೇಟ್ ಕೆಟಗರಿ ಲೀಸ್ಟನ್ನು ಯೂಸ್ ಮಾಡಿಕೊಂಡು ಸೊ ಕ್ಯಾಂಡಿಡೇಟ್ಸ್ ಏನು ರ್ಯಾಂಕಿಂಗ್ ಏನಿದೆ ಅದನ್ನು ಸ್ಟೇಟ್ ಅಥಾರಿಟಿಯವರು ರಿಲೀಸ್ ಮಾಡ್ತಾರೆ ಎನ್ ಟಿ ಎದವರಿಗೂ ದವರಿಗೂ ಅದರಿಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ರು ಅವರು ದ ಎನ್ ಟಿ ಎ ಹ್ಯಾಸ್ ನೋ ರೋಲ್ ಇನ್ ಇಟ್ ಆ್ಯಂಡ್ ನೋ ಚೇಂಜ್ ಇನ್ ಎನ್ ಟಿ ಎ ವಿಲ್ ಬಿ ಮೇಡ್ ಬೈ ಎನ್ ನೋ ಚೇಂಜ್ ಇನ್ ಡಾಟಾ ವಿಲ್ ಬಿ ಮೇಡ್ ಬೈ ಎನ್ ಟಿ ಎ ಅಂದರೆ ನೀವು ಏನು ಈಗ ಕರ್ನಾಟಕದವರು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿಗೆ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಯಾವ ಕೆಟಗರಿನ ಹಾಕಿದರೂ ಪರವಾಗಿಲ್ಲ ಆದರೆ ಸ್ಟೇಟ್ ಅಂತ ಬಂದಾಗ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಇಲ್ಲಿ ಸೀಟ್ ಅಲಾಟ್ ಆಗ್ತದೆ ಸೊ ಇದನ್ನು ಎನ್ ಟಿ ಎದವರು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ ಮಾಡೋದಿಲ್ಲ ಎನ್ ಟಿ ಎದವರ ಪಾತ್ರ ಓನ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡೋದೇ ಹೊರತು ಟೆಸ್ಟಿಂಗ್ ಏಜೆನ್ಸಿ ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ ಹೌದಾ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ಎದವರ ಕೆಲಸ ಏನು ಅಂದರೆ ಎಕ್ಸಾಮನ್ನು ಕಂಡಕ್ಟ್ ಮಾಡೋದು ಓಕೆ ಸೊ ಉಳಿದಿರುವಂಥ ಎಲ್ಲ ಪ್ರೊಸೆಸ್ಗಳನ್ನು ಫಾರ್ಮ್ಯಾಲಿಟೀಸ್ಗಳನ್ನು ಕೌನ್ಸ್ಲಿಂಗ್ಗಳನ್ನು ಸೊ ರೆಸ್ಪೆಕ್ಟಿವ್ ಕೌನ್ಸಿಲಿಂಗ್ ಅಥಾರಿಟಿ ಅಂತ ಏನಿದೆ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇದೆ ಕೆ ಎ ಅವರು ಮಾಡ್ತಾರೆ ಅಂದರೆ ಈ ರೀತಿ ಬೇರೆ ಬೇರೆ ಸ್ಟೇಟಲ್ಲಿ ಅವರು ಮಾಡ್ತಾರೆ ಹೊರತು ನಮಗೂ ಮತ್ತು ಅಂದರೆ ಎನ್ ಟಿ ಎದವರಿಗೂ ಕೌನ್ಸಿಲಿಂಗ್ ಅಥಾರಿಟಿಗೂ ಸಂಬಂಧ ಇಲ್ಲ ಹಾಗೆ ನೋಡ್ತಾ ಹೋದರೆ ಎನ್ ಟಿ ಎದವರಿಗೂ ಎಮ್ ಸಿ ಅವರಿಗೂ ಸಂಬಂಧನೇ ಇಲ್ಲ ಸಂಬಂಧ ಇಲ್ಲ ಅಂದ್ರೆ ಏನು ಎನ್ ಟಿ ಎದವರ ಕೆಲಸ ರಿಸಲ್ಟನ್ನು ಅನೌನ್ಸ್ ಮಾಡೋದು ಸೊ ಅದಾದಮೇಲೆ ಎಕ್ಸಾಮನ್ನು ಕಂಡಕ್ಟ್ ಮಾಡೋದು ಎಮ್ ಸಿ ಅವರ ಕೆಲಸ ಎಮ್ ಸಿ ಸಿ ಅಂತ ಏನಿದೆಯಲ್ಲ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅವರ ಕೆಲಸ ಕೌನ್ಸಿಲಿಂಗನ್ನು ಮಾಡೋದು ಆದರೆ ಎಮ್ ಸಿ ಸಿ ಅವರು ಯಾಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಯಾಕಂದರೆ ಎನ್ ಟಿ ಎದವರ ಕಡೆಯಿಂದ ಮತ್ತು ಇವರ ಒಂದು ರಿಸರ್ವೇಷನ್ ಪಾಲಿಸಿ ಏನಿತ್ತು ಅದರ ಒಂದು ಕಡೆಯಿಂದ ಗ್ರೀನ್ ಸಿಗ್ನಲ್ ಬಂದಿಲ್ಲ ಅದು ಗ್ರೀನ್ ಸಿಗ್ನಲ್ ಬಂದ ತಕ್ಷಣ ಎಮ್ ಸಿ ಸಿದವರು ತಮ್ಮ ಒಂದು ಸ್ಟೇಟ್ ಅಂದರೆ ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗನ್ನು ಶುರು ಮಾಡ್ತಾರೆ ಸೊ ಆವಾಗ ಎಲ್ಲ ಸ್ಟೇಟ್ದವರಿಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಬರ್ತದೆ ಓಕೆ ಸೊ ನೀವು ಅಂದ್ಕೊಳ್ಬೋದು ಸ್ಟೇಟ್ ಕೆಲವೊಂದಷ್ಟು ಸ್ಟೇಟ್ಗಳಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂಥೇಳಿ ಸೊ ಅದರಿಂದ ಲಾಸ್ ಆಗೋದು ವಿದ್ಯಾರ್ಥಿಗಳಿಗೆ ಹೊರತು ಗೌರ್ಮೆಂಟಿಗಲ್ಲ ಅನ್ನೋದು ಗೊತ್ತಿರಲಿ ಓಕೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಸೊ ಅರ್ಜೆಂಟ್ ನೋಟಿಫಿಕೇಶನ್ ಅಂತಂದ್ರೆ ಏನು ಭಾಳ ತಲೆ ಏನಿಲ್ಲ ಇಷ್ಟೇ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದರೆ ಎನ್ ಟಿ ಎದವರಿಗೂ ಕೌನ್ಸಿಲಿಂಗ್ ಕಮಿಟಿಯವರಿಗೂ ಸಂಬಂಧ ಇಲ್ಲ ಸ್ಟೇಟ್ ಕೌನ್ಸಿಲಿಂಗ್ ಕಮಿಟಿಯವರು ಎನ್ ಟಿ ಎದವರು ಕೊಟ್ಟಿರುವಂಥ ಆಲ್ ಇಂಡಿಯಾ ರ್ಯಾಂಕ್ ಆಧಾರದ ಮೇಲೆ ಒಂದು ರ್ಯಾಂಕ್ ಲಿಸ್ಟನ್ನು ರೆಡಿ ಮಾಡಿಕೊಂಡು ಸೊ ಆ ಒಂದು ಆಧಾರದ ಮೇಲೆ ಕೌನ್ಸಿಲಿಂಗನ್ನು ನಡೆಸ್ತಾರೆ ಸೊ ನೀವು ಸೆಂಟ್ರಲ್ ಒ ಬಿ ಸಿ ಲೀಸ್ಟಲ್ಲಿ ನಿಮ್ಮದು ಯಾವುದೇ ಕಾಸ್ಟ್ ಇರಲಿ ಬಟ್ ಸ್ಟೇಟ್ ಒ ಬಿ ಸಿ ಲೀಸ್ಟ್ ಅಥವಾ ಸ್ಟೇಟ್ ಕ್ಯಾಟಗರಿ ಲೀಸ್ಟ್ ಒಳಗೆ ನಿಮ್ಮ ಯಾವ ಕ್ಯಾಟಗರಿ ಬರ್ತದ ಕಾಸ್ಟ್ ಬರ್ತದೆ ಆ ಒಂದು ಆಧಾರದ ಮೇಲೇ ನಿಮ್ಮ ಒಂದು ಸೊ ಕೌನ್ಸಿಲಿಂಗ್ ನಡೀತದೆ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಸೊ ಈ ರೀತಿ ಸೊ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ ಫಸ್ಟ್ ಟೈಮ್ ನಾನು ಚಾನಲ್ ವಿಸಿಟ್ ಮಾಡ್ತಾಯಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ